नमस्ते फ्रेंड्स, वेलकम बैक टू अवर चैनल। बन्नी फ्रेंड्स, इवत्तु नानु निमगे एले कोसिंद रोल माडोदु हेगे अंत हेळ्कोड्तीनि। तुंबाने टेस्टी आगिरुत्ते, मनेयल्लि एल्लरू तुंबाने इष्टपट्टु तिंतारे। इवनिंग स्नाक्स सह माड्कोळ्ळबहुदु, मध्याह्न लंचिगे मध्ये बेळग्गे ब्रेक्फास्ट्गू ई थर माड्कोळ्ळबहुदु। तुंबाने टेस्टी आगिरुत्ते। बन्नि इवाग हेगे माडोदु अंत नोडोण। ನೋಡಿ, ಇಲ್ಲಿ ಎಲೆಕೋಸನ್ನ ಈ ಥರ ಎಲೆಗಳಾಗಿ ಬಿಡಿಸಿ ಇಟ್ಕೊಂಡಿದ್ದೀನಿ ನಾನು। 5 ಎಲೆ ತಗೊಂಡಿದ್ದೀನಿ ಇಲ್ಲಿ। ನೋಡಿ, ಈ ಥರ ಒಂದು ಬಾಣಲಿಗೆ ಒಂದು 2 ಕಪ್ ಆಗೋಷ್ಟು ನೀರು ಹಾಕೋತಾ ಇದ್ದೀನಿ। ಅರೆ ಇಲ್ಲಿ 1/2 ಸ್ಪೂನ್ ಉಪ್ಪು ಹಾಕೋತಾ ಇದ್ದೀನಿ। ಉಪ್ಪು ಏನು ಕಪ್ ಹಾಕೋದಿಂದ್ರೆ ಎಲೆನೆಲ್ಲ ಉಪ್ಪು ನೀರಲ್ಲಿ ಕುದಿಸೋದ್ರಿಂದ ಇದಕ್ಕೆ ಕೆಮಿಕಲ್ಸ್ ಹಾಕಿರ್ತಾರಲ್ಲ ಅದರಿಂದ ಏನು ಪ್ರಾಬ್ಲಮ್ ಆಗೋದಿಲ್ಲ ಅಂತ। ನೋಡಿ, ಈ ತರ ಎಲ್ಲಾ ಎಲೆಗಳನ್ನು ಹಾಕೋತಾ ಇದೀನಿ। ನೋಡಿ, ಇವಾಗ ಮುಚ್ಚಿಟ್ಟು ಬೇಯಿಸೋಣ। ಒಂದು 2 ರಿಂದ 3 ನಿಮಿಷ ಕುದಿಸಿದ್ರೆ ಸಾಕಾಗುತ್ತೆ। ನೋಡಿ, ಇಲ್ಲಿ 2 ರಿಂದ 3 ನಿಮಿಷ ಆಗಿದೆ। ನೋಡಿ, ಇಲ್ಲಿ ಚೆನ್ನಾಗಿ ಬಾಯಿಲ್ ಆಗ್ತಾ ಇದೆ। ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಪಕ್ಕಕ್ಕೆ ಇಟ್ಕೊಳ್ಳೋಣ। ಎಲೆನೆಲ್ಲ ಸೆಪರೇಟ್ ಮಾಡಿ ಇಟ್ಕೊಂಡ್ತಾ ಇದೀನಿ। ಇಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ ಈ ಕಪ್ಪಲ್ಲಿ 1 ಕಪ್ ಆಗೋಷ್ಟು ಕಡಲೆ ಹಿಟ್ಟು ಹಾಕೋತಾ ಇದೀನಿ। ನಾನು ಜರಡಿ ಹಿಡಿದು ಹಾಕೋತಾ ಇದೀನಿ। ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1/2 ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕೋತಾ ಇದೀನಿ। ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ನೀವು ನೋಡ್ಕೊಂಡು ಹಾಕೊಳ್ಳಿ। 1/2 ಸ್ಪೂನ್ ಆಗೋಷ್ಟು ಗರಂ ಮಸಾಲೆ। ಇವಾಗ ಇದಕ್ಕೆ ನೀರು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಬಜ್ಜಿ ಹಿಟ್ಟಿನ ಅದಕ್ಕೆ ಕಲಸ್ಕೋಬೇಕು। ನೋಡಿ, ಈ ಥರ ಬಜ್ಜಿ ಹಿಟ್ಟಿನ ಅದಕ್ಕೆ ಕಲಸ್ಕೋಬೇಕು। ನೋಡಿ, ಇವಾಗ ಇದು ರೆಡಿ ಆಗಿದೆ। ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ। ಬನ್ನಿ, ಇವಾಗ ಸ್ಟಫಿಂಗ್ ಮಾಡ್ಕೊಳ್ಳೋಣ। ಒಂದು ಬಾಣಲಿ ಬಿಸಿಗೆ ಇಟ್ಟಿದ್ದೀನಿ, ಅದಕ್ಕೆ 1 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ, ಎಣ್ಣೆ ಬಿಸಿ ಆಗಲಿ। ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಒಂದು ಸಣ್ಣದಾಗಿ ಹಚ್ಚಿರುವಂಥ ಈರುಳ್ಳಿ ಹಾಕ್ಕೊಳ್ಳೋಣ। ಇವಾಗ ಈರುಳ್ಳಿ ಎಲ್ಲ ಎಣ್ಣೆ ಎಲ್ಲ ಫ್ರೈ ಆಗಬೇಕು। ನೋಡಿ, ಇದಕ್ಕೇ 2 ಹಸಿಮೆಣಸಿನಕಾಯಿ ಹಾಕೋತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿ। ಇವಾಗ ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಎಲ್ಲ ಫ್ರೈ ಆಗಲಿ ಎಣ್ಣೆಯಲ್ಲೇ। ನೋಡಿ, ಇವಾಗ ಫ್ರೈ ಆಗಿದೆ। ಇದಕ್ಕೆ ಒಂದು ಸಣ್ಣದಾಗಿ ಹಚ್ಚಿರುವಂಥ ಟೊಮೆಟೊ ಹಾಕೋತಾ ಇದ್ದೀನಿ। ಟೊಮೆಟೊ ಮತ್ತು ಈರುಳ್ಳಿ ಎಲ್ಲ ಚೆನ್ನಾಗಿ ಮೆತ್ತಗಾಗಲಿ। ನೋಡಿ, ಇಲ್ಲಿ ಈರುಳ್ಳಿ ಟೊಮೆಟೊ ಎಲ್ಲ ಬೆಂದಿದೆ। ಇವಾಗ ಇದಕ್ಕೆ 1/2 ಸ್ಪೂನ್ ಧನಿಯಾ ಪುಡಿ, 1/4 ಟೀಸ್ಪೂನ್ ಆಗೋಷ್ಟು ಗರಂ ಮಸಾಲೆ। ಇವಾಗ ಫ್ರೈ ಮಾಡ್ಕೊಳ್ಳೋಣ ಇದನ್ನೆಲ್ಲ। ನೋಡಿ, ಇವಾಗ ಇದಕ್ಕೇ 2 ಬಾಯಿಲ್ ಮಾಡ್ಕೊಂಡಿರುವಂಥ ಆಲೂಗಡ್ಡೆ ಹಾಕೋತಾ ಇದ್ದೀನಿ। ಬೇಯಿಸ್ಕೊಂಡು ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡಿ ಇಟ್ಕೊಂಡು ಹಾಕೋತಾ ಇದ್ದೀನಿ। ನೋಡಿ, ಎಲ್ಲ ಮಿಕ್ಸ್ ಆಗಿದೆ। ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ, ಸ್ವಲ್ಪ ಕೊತ್ತಂಬರಿ ಸೊಪ್ಪು। ನೋಡಿ, ಇಲ್ಲಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಸ್ಟಫಿಂಗ್ ರೆಡಿ ಆಗಿಬಿಡುತ್ತೆ। ನೋಡಿ, ಇವಾಗ ಇದು ರೆಡಿ ಆಗಿದೆ। ಇವಾಗ ಸ್ಟವ್ ಆಫ್ ಮಾಡ್ಕೋತಾ ಇದ್ದೀನಿ। ಬನ್ನಿ, ಇವಾಗ ರೋಲ್ ಮಾಡ್ಕೊಳ್ಳೋಣ। ನೋಡಿ, ಬಾಯಿಲ್ ಮಾಡ್ಕೊಂಡಿದ್ರಲ್ಲ ಎಲೆಕೋಸಿನ ಎಲೆ ತೊಗೊಂಡು, ಅದಕ್ಕೆ ಸ್ಟಫಿಂಗ್ 1 ಸ್ಪೂನ್ ಹಾಕೋತಾ ಇದ್ದೀನಿ। ನೋಡಿ, ಇದೇ ಥರ ನಿಧಾನಕ್ಕೆ ರೋಲ್ ಮಾಡ್ಕೋಬೇಕು। ಬಾಯಿಲ್ ಮಾಡೋದ್ರಿಂದ ಈಸಿಯಾಗಿ ರೋಲ್ ಆಗಿಬಿಡುತ್ತೆ, ಇಲ್ಲ ಹಸಿ ಇದ್ದಿದ್ರೆ ಈ ಥರ ರೋಲ್ ಮಾಡೋದಕ್ಕೆ ಕಷ್ಟ ಆಗಿಬಿಡುತ್ತೆ. ನೋಡಿ, ಈ ಥರ ಎಲ್ಲವನ್ನು ಇದೇ ಥರ ರೋಲ್ ಮಾಡಿ ಇಟ್ಕೋತೀನಿ. ನೋಡಿ, ಇಲ್ಲಿ ಇನ್ನೂ ಒಂದು ರೋಲ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಸ್ಟಫಿಂಗ್ ಹಾಕೋತಾ ಇದ್ದೀನಿ 1 ಸ್ಪೂನು. ನೋಡಿ, ಈ ಥರ ನಿಧಾನವಾಗಿ ರೋಲ್ ಮಾಡ್ಕೋಬೇಕು. ಎಲೆನೆಲ್ಲ ಮಡ್ಚ್ಕೊತಾ ಸೈಡ್ಗಳಲ್ಲೆಲ್ಲ ಮಡ್ಚ್ಕೊತಾ ಈ ಥರ ರೋಲ್ ಮಾಡ್ಕೋಬೇಕು. ನೋಡಿ, ಎಷ್ಟು ಈಸಿಯಾಗಿ ಆಗಿಬಿಡ್ತು. ನೋಡಿ, ಇದೇ ಥರ ಎಲ್ಲನೂ ಮಾಡಿಟ್ಕೊಳ್ಳ. ನೋಡಿ, ಇವಾಗ ರೋಲ್ ಮಾಡ್ಕೊಂಡಾಗಿದೆ. ಬರೀ ಇನ್ನೊಂದು ಸ್ಟೆಪ್ ತೋರಿಸ್ತೀನಿ. ನೋಡಿ, ಈ ಥರ ಬಜ್ಜಿ ಹಿಟ್ಟಿಗೆ ಕಲಸ್ಕೊಂಡಿದ್ರಲ್ಲ,
ಅದರಲ್ಲಿ ಡಿಪ್ ಮಾಡಿ ನೋಡಿ, ಈ ಥರ ಡಿಪ್ ಮಾಡಬೇಕು. ಇಲ್ಲಿ ಡೀಪ್ ಫ್ರೈ ಮಾಡ್ತಾ ಇಲ್ಲ ನಾನು, ಶಾಲು ಫ್ರೈ ಮಾಡ್ತಾ ಇದ್ದೀನಿ. ಅದಕ್ಕೆ 4 ಸ್ಪೂನ್ ಎಣ್ಣೆನ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದೊಂದೇ ರೋಲ್ನ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಈ ಥರ. ಎರಡು ಕಡೆಯೂ ತಿರುಗಿಸಿ ಬೇಯಿಸಬೇಕು. 2 ನಿಮಿಷ ಬಿಟ್ಟು ತಿರುಗಿಸಿ, ಯಾಕಂದರೆ ಬಿಟ್ಕೊಂಬಿಡುತ್ತೆ. ತಕ್ಷಣ ತಿರುಗಿಸಿದ್ರೆ ಕಡಲೆ ಹಿಟ್ಟೆಲ್ಲ ಬಿಟ್ಕೊಂಬಿಡುತ್ತೆ ನೋಡಿ. ಈ ಥರ ಒಂದು 2 ನಿಮಿಷ ಬಿಟ್ಟು ತಿರುಗಿಸ್ಬೇಕು ನೋಡಿ. ಎರಡು ಕಡೆಯೂ ತಿರುಗಿಸಿ ತಿರುಗಿಸಿ ಬೇಯಿಸ್ಕೊಳ್ಳೋಣ ಚೆನ್ನಾಗಿ. ನೋಡಿ ಫ್ರೆಂಡ್ಸ್, ನೋಡ್ತಾ ಇದ್ರೇ ಗೊತ್ತೇ ಆಗೋದಿಲ್ಲ ಎಲೆಕೋಸಿಂದ ಮಾಡಿರೋದು ಅಂತ. ನೋಡಿ ಇವಾಗ ಎರಡು ಕಡೆಯೂ ಫ್ರೈ ಆಗಿದೆ. ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೋತಾ ಇದ್ದೀನಿ. ನೋಡಿ ಇನ್ನೂ ಒಂದು ರೋಲು ಫ್ರೈ ಮಾಡಿ ತೋರಿಸ್ತೀನಿ. ತುಂಬಾನೇ ಟೇಸ್ಟ್ ವೈಸ್ ಮಾತ್ರ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿ, ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಇಲ್ಲಿವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಇವಾಗ ಎರಡು ಕಡೆ ಫ್ರೈ ಆಗಿದೆ. ಇವಾಗ ಎತ್ಕೋತಾ ಇದ್ದೀನಿ ಇದನ್ನೆಲ್ಲ ಒಂದು ಪ್ಲೇಟ್ಗೆ ನೋಡಿ. ಅಷ್ಟೊಂದು ಎಣ್ಣೆನೂ ಸಹ ಹೀರ್ಕೊಳ್ಳೋದಿಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್. ಕ್ಯಾಬೇಜ್ ರೋಲ್ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ.